ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಟಿ ವಿ ವಿಕ್ರಮ ನಾನು ಮುಮ್ತಾಜ್ ನನಗೂ ಭಾರತೀಯ ಮುಸಲ್ಮಾನಳಾಗಿ ನಮ್ಮ ದೇಶದ ಶ್ರೇಷ್ಠತೆಯನ್ನು ಸನಾತನ ಧರ್ಮದ ಶ್ರೇಷ್ಠತೆಯನ್ನು ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಹಾಗಾಗಿ ನನ್ನ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅದಕ್ಕೂ ಮೊದಲು ಟಿ ವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ವೀಕ್ಷಕರೇ ಸರಿಯಾಗಿ ಗಮನ ಇಟ್ಟು ಕೇಳಿ ಸಾವಿರಾರು ವರ್ಷಗಳ ಹಿಂದೆ ಪುರಾಣ ಕಾಲ ಅಂತ ಅಂದ್ಕೊಳ್ಳಿ ಇದು ಭಾರತದಲ್ಲಿ ನಡೆಯುವಂಥ ಘಟನೆ ದ್ರಾವಿಡ ಸಾಮ್ರಾಜ್ಯದಲ್ಲಿ ಒಬ್ಬ ರಾಜ ಇದ್ದ ಅವನ ಹೆಸರು ವೈವಸ್ವಿತ ಮಹಾರಾಜ ವೈವಸ್ವಿತ ಮನು ಅಂತ ಕೂಡ ಅದನ್ನು ಕರೀತಾರೆ ಒಂದು ದಿನ ಪ್ರಭು ಮಹಾವಿಷ್ಣು ಮತ್ಸ್ಯ ರೂಪದಲ್ಲಿ ಅಂದ್ರೆ ಮೀನಿನ ಅವತಾರದಲ್ಲಿ ಈ ವೈವಸ್ವಿತನ ಮುಂದೆ ಬರ್ತಾನೆ ಬಂದು ಹೇಳ್ತಾನೆ ಅತಿ ಶೀಘ್ರದಲ್ಲಿ ಒಂದು ಭಾರಿ ಪ್ರವಾಹ ಬರ್ತಾ ಇದೆ ಈ ಪ್ರವಾಹ ಬಂದಾಗ ಇಡೀ ಮನುಕುಲವೇ ನಾಶ ಹೋಗುತ್ತೆ ಅದು ಇಡೀ ನಾಗರಿಕತೆಯನ್ನೇ ತೊಳೆದು ಹಾಕುತ್ತೆ ವೈವಸ್ವಿತಾ ಈ ಮಾತನ್ನ ಕೇಳಿ ಚಿಂತಾಕ್ರಾಂತನಾಗ್ತಾನೆ ಆಗ ಮತ್ಸ್ಯರೂಪಿ ವಿಷ್ಣು ಹೇಳ್ತಾನೆ ಚಿಂತೆ ಮಾಡೋದಕ್ಕೆ ಸಮಯ ಅಲ್ಲ ನೀನು ಈ ಕೂಡ್ಲೆ ಒಂದು ದೋಣಿಯನ್ನು ತಯಾರು ಮಾಡು ಅದರಲ್ಲಿ ವೇದಗಳನ್ನ ಹಾಗೆ ಸಪ್ತಋಷಿಗಳನ್ನ ಕರ್ಕೊಂಡು ಹೋಗು ಅವರ ಜೀವವನ್ನು ಕೂಡ ಉಳಿಸು ನೀನು ಸಹ ಜೀವವನ್ನು ಉಳಿಸ್ಕೋ ಅಂತ ಮತ್ಸ್ಯದ ಮಾತನ್ನು ಚಾಚೂ ತಪ್ಪದೆ ಪಾಲಿಸ್ತಾನೆ ವೈವಸ್ವಿತ ಮಹಾರಾಜ ವೇದಗಳನ್ನು ಅದೇ ರೀತಿ ಸಪ್ತರ್ಷಿಗಳನ್ನ ಸಹ ಬಚಾವ್ ಮಾಡೋದ್ರಲ್ಲಿ ರಾಜ ಸಫಲನಾಗ್ತಾನೆ ಯಾರು ಆ ಸಪ್ತರ್ಷಿಗಳು ಮರೀಚಿ ಅತ್ರಿ ಅಂಗಿರಸ ಪುಲಹ ಕ್ರತು ಪುಲಸ್ತ್ಯ ಮತ್ತು ವಸಿಷ್ಠ ಇವರ ಜೊತೆಗೆ ಮಹರ್ಷಿಗಳಾದಂತಹ ಜಮದಗ್ನಿ ಕಶ್ಯಪ ಗೌತಮ ವಿಶ್ವಾಮಿತ್ರ ಅದೇ ರೀತಿ ಭಾರದ್ವಾಜರನ್ನು ಕೂಡ ರಕ್ಷಣೆ ಮಾಡ್ತಾನೆ ಮಹಾರಾಜ ವೈವಸ್ವಿತ ವೇದಗಳು ವೈವಸ್ವಿತ ಮತ್ತು ಈ ಋಷಿಗಳು ಇಷ್ಟರ ಹೊರತಾಗಿ ಭೂಮಿ ಮೇಲೆ ಏನು ಕೂಡ ಉಳಿಯೋದಿಲ್ಲ ಸಂಪೂರ್ಣವಾಗಿ ನಾಶವಾಗಿ ಹೋಗ್ಬಿಡತ್ತೆ ಆಗ ಮನು ತನ್ನ ಜೊತೆ ಬದುಕಿಳಿದಿರುವಂತಹ ಋಷಿಗಳ ಸಹಾಯವನ್ನು ತಗೊಂಡು ಹೊಸ ನಾಗರಿಕತೆಯನ್ನು ಕಟ್ಟೋದ್ರಲ್ಲಿ ಯಶಸ್ವಿ ಆಗ್ತಾನೆ ವೈವಸ್ವಿತ ಮನುಗೆ ಹತ್ತು ಜನ ಪುತ್ರರು ಅವರ ಹೆಸರುಗಳು ಇಕ್ಷವಕು ನಭಗ ದೃಷ್ಟ ಸರಿಯತಿ ನಾರಸ್ಯತ ದಿಷ್ಟ ತರುಸ ಪ್ರಸದ್ರ ವಸುಮನ್ ಹಾಗೆ ಇಳ ಹೀಗೆ ಭಾರತದಲ್ಲಿ ವೈವಸ್ವಿತಮ್ಮನು ಹೊಸ ನಾಗರಿಕತೆಯನ್ನು ಪ್ರಾರಂಭ ಮಾಡ್ತಾನೆ ಇಲ್ಲಿ ತಮಾಷೆ ನೋಡಿ ಈ ಕಥೆಯನ್ನು ಬೈಬಲ್ ಕುರ್ ಆನ್ ಹಾಗೆ ಜಗತ್ತಿನ ಬೇರೆ ಬೇರೆ ಧರ್ಮ ಗ್ರಂಥಗಳು ಯಥಾವತ್ತು ಕಾಪಿ ಮಾಡಿ ಇದನ್ನು ತಮ್ಮ ಕಥೆಯನ್ನು ಮಾಡ್ಕೊಂಡು ಬಿಟ್ಟಿವೆ ನೀವು ಬೈಬಲನ್ನು ತೆಗೆದು ನೋಡಿದರೆ ಅದರಲ್ಲಿ ನೋಸ್ ಆರ್ಕ್ ಅಂತ ಸಿಗತ್ತೆ ಅದೇ ಕುರ್ಆನನ್ನು ತೆಗೆದು ನೋಡಿದ್ರೆ ನಿಮಗೆ ಗಿಲ್ಗಮೇಶ್ ಫ್ಲಡ್ ಅನ್ನುವಂತಹ ಪ್ರವಾಹದ ಕತೆ ಸಿಗುತ್ತೆ ಅರೆ ಇದು ಹೇಗೆ ಸಾಧ್ಯ ಅಂತ ನಿಮಗೆ ಅನಿಸೋದಿಲ್ವಾ ನಮ್ಮಲ್ಲಿ ಬಂದ ಹಾಗೆ ಅಲ್ಲೂ ಕೂಡ ಪ್ರವಾಹ ಬರೋದಂತೆ ಅಲ್ಲೂ ಕೂಡ ಇದೇ ರೀತಿಯಾಗಿ ಧರ್ಮ ಗುರುಗಳು ಹಾಗೆ ಧರ್ಮ ಗ್ರಂಥಗಳನ್ನ ರಕ್ಷಣೆ ಮಾಡಿ ಹೊಸ ನಾಗರಿಕತೆಯನ್ನ ಪುನರಾರಂಭ ಮಾಡೋದಂತೆ ಹೇಗೆ ಸಾಧ್ಯ ಇದು ಅಂತ ನಿಮ್ಮ ಮನಸ್ಸಲ್ಲಿ ಪ್ರಶ್ನೆ ಮೂಡಲ್ವಾ ಈಗಿನ ಹಿಸ್ಟೋರಿಯನ್ಸ್ ಅಂದ್ರೆ ಇತಿಹಾಸಕಾರರು ಇವೆಲ್ಲವನ್ನ ಕೂಡ ಮೂಢನಂಬಿಕೆ ಕಟ್ಟುಕತೆ ಅಂತ ಹೇಳಿ ತಳ್ಳಿ ಹಾಕಿಬಿಡ್ತಾರೆ ಶಾಲೆಗಳಲ್ಲೂ ಕೂಡ ನಮಗೆ ಹಿಸ್ಟ್ರಿ ಹೆಸರಲ್ಲಿ ಇದನ್ನೇ ಮಾಡಿರುವಂಥದ್ದು ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಪುರಾತನ ಯುಗದಲ್ಲಿ ಮನುಷ್ಯ ಮೂಲತಃ ಒಬ್ಬ ಬೇಟೆಗಾರ ಆಗಿದ್ದ ಹೌತಾನೆ ಅಂದರೆ ಹೊಟ್ಟೆ ಅವನು ಬೇಟೆ ಆಡೋದನ್ನ ಅನಿವಾರ್ಯ ಮಾಡಿಕೊಂಡಿದ್ದ ಸುಮಾರು ಹನ್ನೆರಡು ಸಾವಿರ ವರ್ಷಗಳ ಹಿಂದೆ ಅಂದರೆ ಟೆನ್ ಥೌಸಂಡ್ ಬಿ ಸಿ ಅಂತ ಅಂದ್ಕೊಳ್ಳಿ ಆಗ ಮನುಷ್ಯ ವ್ಯವಸಾಯವನ್ನು ಮಾಡುವಂಥದ್ದು ಬೆಳೆ ಬೆಳೆಯುವಂಥದ್ದು ಇವೆಲ್ಲವನ್ನು ಕೂಡ ಕಲಿತಾನೆ ಆಗ ಒಂದು ಕಡೆ ನೆಲೆ ನಿಲ್ಲೋದಕ್ಕೆ ಪ್ರಾರಂಭ ಮಾಡ್ತಾನೆ ಹಾಗೆ ಬರ್ತಾ ಬರ್ತಾ ಸುಮಾರು ಏಳು ಸಾವಿರ ವರ್ಷಗಳ ಹಿಂದೆ ಈ ಭೂಮಿ ಮೇಲೆ ಮೊದಲ ಸಾಮ್ರಾಜ್ಯ ಸ್ಥಾಪನೆ ಆಗತ್ತೆ ಅಲ್ಲಿ ಹಿಸ್ಟೋರಿ ಬರೆಯೋದೇನು ನಾವು ಹಿಸ್ಟ್ರಿಯಲ್ಲಿ ಓದಿರುವಂಥದ್ದು ಏನು ಐದು ಸಾವಿರ ವರ್ಷಗಳ ಹಿಂದೆ ಜಗತ್ತಿನ ಮೊದಲ ನಾಗರಿಕತೆ ಸೃಷ್ಟಿಯಾಗತ್ತೆ ನಾಲ್ಕೂವರೆ ಸಾವಿರ ವರ್ಷಗಳ ಹಿಂದೆ ಈಜಿಪ್ಟ್ ಅಲ್ಲಿ ಮೊಟ್ಟ ಮೊದಲ ಪಿರಮಿಡ್ ನಿರ್ಮಾಣ ಆಗುತ್ತೆ ಹಾಗೆ ಅದೇ ಹೊತ್ತಿಗೆ ನಾಣ್ಯಗಳನ್ನು ಕಣ್ಣು ಹಿಡಿತಾರೆ ಮೂರೂವರೆ ಸಾವಿರ ವರ್ಷಗಳ ಹಿಂದೆ ವೇದಗಳ ರಚನೆ ಆಗತ್ತೆ ಅದರ ಜೊತೆಯಲ್ಲೇ ಹಿಂದೂ ಧರ್ಮ ಕೂಡ ಜನ್ಮವನ್ನ ತಾಳತ್ತೆ ಅದಾದ ನಂತರ ಅಂದ್ರೆ ಎರಡು ಸಾವಿರ ವರ್ಷಗಳ ಹಿಂದೆ ಕ್ರೈಸ್ತ ಧರ್ಮ ಶುರುವಾಗತ್ತೆ ಸೊ ಅದರ ಅರ್ಥ ಏನು ಮನುಷ್ಯನ ನಾಗರಿಕತೆ ಹುಟ್ಟಿದ್ದು ಸುಮಾರು ಐದರಿಂದ ಏಳು ಸಾವಿರ ವರ್ಷಗಳ ಹಿಂದೆ ಅಂತ ಇನ್ನು ಅದಕ್ಕಿಂತ ಮೊದಲು ಯಾವ ನಾಗರಿಕತೆ ಕೂಡ ಇರಲಿಲ್ಲ ಸಾಮ್ರಾಜ್ಯ ಕಟ್ಟಡ ಕಲಾಕೃತಿ ಇಂಥದ್ದು ಏನಂದ್ರೆ ಏನು ಇರಲಿಲ್ಲ ವೀಕ್ಷಕರೇ ನೀವು ಗುನುಂಗ್ ಪಡಂಗ್ ಅನ್ನುವಂತ ಹೆಸರನ್ನು ಕೇಳಿದೀರ ಇಂಡೋನೇಷ್ಯಾದ ಪಶ್ಚಿಮ ಜಾವಾದಲ್ಲಿರುವಂತಹ ಪಿರಮಿಡ್ ಆಕೃತಿಯ ಬೆಟ್ಟ ಇದು ಇದು ಹಿಸ್ಟ್ರಿಯಲ್ಲಿ ತುಂಬಾ ಅಂತ ಹೇಳಿದ್ರೆ ತುಂಬಾ ವಿವಾದಕ್ಕೆ ಅದೇ ರೀತಿ ಚರ್ಚೆಗೊಳಗಾದಂಥ ಸ್ಥಳ ಯಾಕೆ ಗೊತ್ತಾ ವಿಕಿಪೀಡಿಯಾ ಪ್ರಕಾರ ಇದು ಸುಮಾರು ಸಾವಿರದ ಎಂಟುನೂರು ವರ್ಷ ಹಳೆಯದು ಆದರೆ ಸುಮಾರು ಇತಿಹಾಸಕಾರರು ಇದನ್ನ ಹದಿನೈದು ಸಾವಿರ ವರ್ಷ ಹಳೆಯದು ಅಂತ ತಮ್ಮದೇ ವಾದವನ್ನು ಮುಂದೆಡ್ತಾರೆ ಹದಿನೈದರಿಂದ ಇಪ್ಪತ್ತೈದು ಸಾವಿರ ವರ್ಷಗಳ ಹಿಂದೆ ಅಲ್ಲೊಂದು ಪಿರಮಿಡ್ ಇತ್ತಂತೆ ಅದು ನಾಶ ಆದ ಮೇಲೆ ಈ ಗುನುಂಗ್ ಪಡಂಗ್ ನಿರ್ಮಾಣ ಆಯ್ತಂತೆ ನಾಗರಿಕತೆ ಹುಟ್ಟಿದೆ ಏಳೆಂಟು ಸಾವಿರ ವರ್ಷಗಳ ಹಿಂದೆ ಅಂತ ಅಂದಮೇಲೆ ಇಪ್ಪತ್ತೈದು ಸಾವಿರ ವರ್ಷದ ಹಿಂದೆ ಈ ಪಿರಮಿಡ್ ಬೆಟ್ಟ ನಿರ್ಮಾಣ ಆಗೋದಕ್ಕೆ ಹೇಗೆ ಸಾಧ್ಯ ಅನ್ನುವಂಥದ್ದು ಇನ್ನೊಂದಷ್ಟು ಹಿಸ್ಟೋರಿಯನ್ಗಳ ತಕರಾರು ಹಾಗಾದರೆ ಯಾವುದನ್ನು ಒಪ್ಕೋಬೇಕು ಇಲ್ಲಿ ಯಾವುದು ಸರಿ ಯಾವುದು ನಿಜ ನಾವು ಓದಿರುವಂಥ ಇತಿಹಾಸ ಸಂಪೂರ್ಣ ಸುಳ್ಳ ಹಾಗಾದ್ರೆ ಈಜಿಪ್ಟಿನ ಪಿರಮಿಡ್ ಬರೋದಕ್ಕೂ ಮೊದಲೇ ಗೊನಂಗ ಪಡಂಗ್ ಇತ್ತ ಇಪ್ಪತ್ತೈದು ಸಾವಿರ ವರ್ಷದ ಹಿಂದೆನೆ ನಾಗರಿಕತೆ ಇತ್ತ ಹಾಗಾದ್ರೆ ಇತಿಹಾಸವನ್ನು ಹೊಸದಾಗಿ ಬರಿಬೇಕು ಅಂತ ಆಯ್ತಲ್ವಾ ಸ್ನೇಹಿತರೆ ಜಸ್ಟ್ ಎರಡು ದಿನಗಳ ಹಿಂದೆ ಈ ಸುದ್ದಿ ಸ್ಫೋಟ ಆಗತ್ತೆ ಆದ್ರೆ ಯಾವ ಮಾಧ್ಯಮ ಕೂಡ ಇದನ್ನ ಟಚ್ ಕೂಡ ಮಾಡಲ್ಲ ಕೆಲವು ಮಾಧ್ಯಮಗಳು ಬೇಕಂತಾನೆ ಇದನ್ನು ಮುಚ್ಚಿಡುವಂತ ಪ್ರಯತ್ನವನ್ನ ಮಾಡ್ತವೆ ಕಾರಣ ಏನು ಅಂತ ನಿಮಗೆ ಗೊತ್ತಾಗತ್ತೆ ಈಗ ವಿಜ್ಞಾನಿಗಳು ಸಾಕಷ್ಟು ಪುರಾವೆಗಳ ಸಮೇತ ಪ್ರೂವ್ ಮಾಡಿದ್ದಾರೆ ಇಂಡೋನೇಷ್ಯಾದ ಈ ಬೆಟ್ಟ ಹದಿನೈದರಿಂದ ಇಪ್ಪತ್ತೈದು ಸಾವಿರ ವರ್ಷಗಳ ಹಿಂದೆನೆ ನಿರ್ಮಾಣ ಆಗಿತ್ತು ಅಂತ ಅಲ್ಲಿಗೆ ಅದರ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ ಇಪ್ಪತ್ತು ಸಾವಿರ ವರ್ಷಗಳ ಹಿಂದೆನೆ ನಾಗರಿಕತೆ ಅನ್ನುವಂಥದ್ದು ಭೂಮಿಯ ಮೇಲೆ ಇತ್ತು ಇಲ್ಲಿ ಇನ್ನೂ ವಿಶೇಷತೆ ಏನು ಅಂತ ಹೇಳಿದ್ರೆ ಈ ಪಿರಮಿಡ್ ಬೆಟ್ಟದ ನಿರ್ಮಾಣಕ್ಕೆ ಭಾರತ ಹಾಗೆ ಇನ್ನೂ ಒಂದಷ್ಟು ಜಾಗಗಳಿಂದ ಕಲ್ಲುಗಳನ್ನು ತರಲಾಗಿತ್ತು ನಿಮಗೆ ಇದು ತಮಾಷೆ ಅಂತ ಅನ್ನಿಸ್ಬಹುದಲ್ವಾ ಭಾರತ ಎಲ್ಲಿದೆ ಇಂಡೋನೇಷ್ಯಾ ಎಲ್ಲಿದೆ ಅಲ್ಲಿಂದ ಇಲ್ಲಿಗೆ ಕಲ್ಲು ತರೋದಕ್ಕೆ ಹೇಗೆ ಸಾಧ್ಯ ಅಂತ ನಿಮಗೆ ಪ್ರಶ್ನೆಗಳು ಹುಟ್ಟಬಹುದು ಅದರಲ್ಲೂ ಎರಡು ದೇಶಗಳ ಮಧ್ಯೆ ಒಂದು ಸಮುದ್ರ ಬೇರೆ ಇದೆ ಭಾರತದಿಂದ ಟನ್ ಗಟ್ಟಲೆ ಕಲ್ಲುಗಳನ್ನ ಈ ಸಮುದ್ರವನ್ನ ದಾಡ್ಕೊಂಡು ಹೇಗೆ ತರೋದಕ್ಕೆ ಸಾಧ್ಯ ಅದನ್ನ ತಂದು ಪಿರಮಿಡ್ ಕಟ್ಟಿದ್ದಾರೆ ಅಂತ ಹೇಳಿದ್ರೆ ಅದನ್ನ ಹೇಗೆ ನಂಬೋದು ಅದು ಈಗಲ್ಲ ಹದಿನೈದು ಸಾವಿರ ವರ್ಷಗಳ ಹಿಂದೆ ಅಲ್ವಾ ಎಸ್ ನಾನು ಆಗಲೇ ಹೇಳಿದ್ನಲ್ಲ ಕತೆ ಅದು ನಿಮಗೆ ಈಗ ಕನೆಕ್ಟ್ ಆಗಬಹುದು ವೈವಸ್ವಿಧಮಾನ ಅನ್ನುವಂತಹ ರಾಜನ ಕತೆ ಇಂಡೋನೇಷ್ಯಾದ ಪಶ್ಚಿಮ ಜಾವ ಅನ್ನುವಂಥ ಜಾಗಕ್ಕೆ ಭಾರತದಿಂದ ಕಲ್ಲುಗಳು ಹೋಗಿರುವಂಥದ್ದು ವಿಜ್ಞಾನಿಗಳ ಸಂಶೋಧನೆಯಿಂದನೇ ಪ್ರೂವ್ ಆಗಿದೆ ಅಂತ ಅಂದ ಮೇಲೆ ಅದು ಸತ್ಯ ಆಗಿರಲೇಬೇಕು ಅದು ಸತ್ಯ ಆಗಿರಲೇಬೇಕು ಅಂತ ಹೇಳಿದ್ರೆ ಆ ಹೊತ್ತಿಗಾಗಲೇ ಭಾರತದಲ್ಲಿ ಒಂದು ವ್ಯವಸ್ಥಿತವಾದಂತಹ ನಾಗರಿಕತೆ ಚಾಲ್ತಿಯಲ್ಲಿ ಇದ್ದಿರಲೇಬೇಕು ಸೊ ಹಿಸ್ಟ್ರಿ ಪುಸ್ತಕಗಳು ಹೇಳಿರೋ ಹಾಗೆ ಈ ಭೂಮಿ ನಾಗರಿಕತೆ ಹುಟ್ಟಿದ್ದು ಐದು ಸಾವಿರ ವರ್ಷಗಳ ಹಿಂದೆ ಅಲ್ಲ ಈಜಿಪ್ಟನ ಪಿರಮಿಡ್ ಈ ಭೂಮಿ ಮೇಲೆ ನಿರ್ಮಾಣ ಆದ ಮೊದಲ ಕಟ್ಟಡ ಕೂಡ ಅಲ್ಲ ಇವೆಲ್ಲದಕ್ಕಿಂತ ಮೊದಲೇ ಅಂದ್ರೆ ಹದಿನೈದರಿಂದ ಇಪ್ಪತ್ತು ಸಾವಿರ ವರ್ಷಗಳ ಹಿಂದೆನೆ ನಾಗರಿಕತೆ ಇತ್ತು ಹದಿನೆಂಟು ಸಾವಿರ ವರ್ಷಗಳ ಹಿಂದೆ ಒಂದು ಭಾರಿ ಪ್ರವಾಹ ಬಂದಿದ್ದು ನಿಜ ಜಗತ್ತಿನ ಅತಿ ದೊಡ್ಡ ಭಾಗ ಸಮುದ್ರದ ಪಾಲಾಗಿದ್ದು ನಿಜ ಈ ಚಿತ್ರವನ್ನು ನೋಡಿ ಇಲ್ಲಿ ಚೌಕ ಹಾಕಿರುವಂಥ ಜಾಗ ಪೂರ್ತಿ ಮೊದಲು ಭೂಮಿ ಇತ್ತು ಆಗ ಅಲ್ಲಿ ಸಮುದ್ರ ಇರಲಿಲ್ಲ ಗೊನಂಗ ಪಡಂಗ್ ಪಿರಮಿಡ್ ನಿರ್ಮಾಣಕ್ಕೆ ಭಾರೀ ತೂಕದ ಕಲ್ಲುಗಳನ್ನ ಭೂಮಾರ್ಗದಲ್ಲೇ ತಂದಿದ್ರು ನಿಮ್ಗೆ ಕಾಂಬೋಡಿಯಾ ಥೈಲ್ಯಾಂಡ್ ನಲ್ಲಿ ಇರುವಂತಹ ಹಿಂದೂ ದೇವಾಲಯಗಳಿಗಿಂತ ಬೇರೆ ಪ್ರೂಫ್ ಬೇಕಾ ಹೇಳಿ ಇಂತಹ ಸಾಕಷ್ಟು ಉದಾಹರಣೆಗಳು ನಿಮ್ಗೆ ಇಡೀ ಭೂಮಿ ತುಂಬಾ ಸಿಗತ್ತೆ ಅಂದ್ರೆ ನಾಗರಿಕತೆ ಹುಟ್ಟಿದ್ದು ಹದಿನೈದು ಸಾವಿರ ವರ್ಷಕ್ಕೂ ಹಿಂದೆ ಅನ್ನುವಂಥದ್ದಕ್ಕೆ ಬಹಳಷ್ಟು ಉದಾಹರಣೆಗಳು ಸಿಗತ್ವೆ ಹಾಗಾಗಿ ಸ್ನೇಹಿತರೆ ಅಲ್ಲಿಗೆ ವೈವಾ ಸ್ವೀತ ಇರುವಂತಹ ಕಥೆ ಆಗಲಿ ಬೈಬಲ್ನಲ್ಲಿ ಬರುವಂತಹ ನೋವ ಸಾರ್ಕ್ ಆಗಲಿ ಕಾಲ್ಪನಿಕ ಅಲ್ಲ ಅದು ಸತ್ಯ ಅಂತ ಆಯ್ತಲ್ವಾ ದಟ್ ಮೀನ್ಸ್ ನಮಗೆ ಪುಸ್ತಕಗಳು ಹೇಳಿಕೊಟ್ಟಿರುವಂಥದ್ದು ರಾಂಗ್ ಹಿಸ್ಟ್ರಿ ತಪ್ಪು ತಪ್ಪು ಇತಿಹಾಸಗಳನ್ನ ಕಮ್ಯುನಿಸ್ಟ್ ಇತಿಹಾಸಕಾರರು ಹೇಗೆ ನಮ್ಮ ಪುರಾಣಗಳಲ್ಲಿರುವಂತಹ ಸತ್ಯಗಳನ್ನ ಬಚ್ಚಿಟ್ಟು ತಮ್ಮದೇ ಇತಿಹಾಸವನ್ನ ಬರೀತಾರೆ ಅನ್ನುವಂಥದಕ್ಕೆ ಇದಕ್ಕಿಂತ ಸಾಕ್ಷಿ ಬೇಕಾ ಈ ಕಮ್ಯುನಿಸ್ಟರ್ ಬರೆದಿರುವಂತಹ ಅದೆಷ್ಟು ಸುಳ್ಳುಗಳನ್ನ ಓದಿ ಇನ್ನೂ ಕೂಡ ಅದನ್ನೇ ಸತ್ಯ ಅಂತ ತಿಳ್ಕೊಂಡಿದ್ದೇವೋ ದೇವರಿಗೆ ಗೊತ್ತು ಹಾಗಾಗಿ ಸ್ನೇಹಿತರೆ ಕಾಲ ಕಾಲಕ್ಕೆ ಈ ಕಮ್ಯುನಿಸ್ಟರ್ ಬಣ್ಣ ಬಯಲಾಗ್ತಾನೆ ಇದೆ ಇವರ ನಕಲಿ ಬರವಣಿಗೆಗಳನ್ನ ನಂಬುವುದಕ್ಕೆ ಮೊದಲು ಹತ್ತು ಸಲ ಕ್ರಾಸ್ ಚೆಕ್ ಮಾಡಿಕೊಳ್ಳುವಂಥದ್ದು ಇವತ್ತಿನ ಅಗತ್ಯತೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮೂಲಕ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಇಷ್ಟದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ